ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಈ ವಿಡಿಯೋ ಒಂದು 3-4 ನಿಮಿಷ ಇರುತ್ತೆ, ದಯವಿಟ್ಟು ಪೂರ್ತಿಯಾಗಿ ನೋಡಿ, ತುಂಬ ಯೂಸ್ ಆಗುತ್ತೆ. ನಾವು ನಾರ್ಮಲ್ಲಾಗಿ ಬಾಬಿನ್ಗೆ ದಾರನ ಸುತ್ತಕೊಳ್ತೀವಲ್ವ, ಆ ದಾರನ ಸುತ್ತಕೊಂಡಾಗ ಕಂಪ್ಲೀಟ್ ಸ್ಟಿಚಿಂಗ್ ಆದಮೇಲೆ ಬಾಬಿನಲ್ಲಿ ಏನಾದರೂ ದಾರ ಉಳ್ಕೊಂಡ್ರೆ ಅದನ್ನು ಹಾಗೆ ಕಿತ್ತಾಕ್ತೀವಿ, ಅಂದರೆ ಹೊರಗಡೆ ತೆಗಿತೀವಿ. ಮತ್ತೆ ಅದನ್ನು ನಾವು ದಾರ ಸುತ್ತೋದಿಲ್ಲ, ಬಾಬಿನಿಂದ ದಾರಕ್ಕೆ ದಾರನ ಸುತ್ತಕ್ಕಾಗೋದಿಲ್ಲ. ಕೆಲವರು ಏನಂದರೆ ಸುಮ್ಮನೆ ಕಿತ್ತಾಕ್ಬಿಡ್ತಾರೆ, ವೇಸ್ಟ್ ಮಾಡ್ತಾರೆ. ಫೈನಲಾಗಿ ಹೇಳ್ಬೇಕಂದ್ರೆ ಏನಂದರೆ ವೇಸ್ಟ್ ಮಾಡ್ತಾರೆ. ಈ ರೀತಿ ದಾರನ ಜಾಸ್ತಿ ವೇಸ್ಟ್ ಮಾಡ್ತಾರೆ. ನಾವು ದಾರ ಸುತ್ತುವಂಥ ಒಂದು ವಸ್ತುವಿನಲ್ಲಿ ವೇಸ್ಟ್ ಆಗ್ದಂಗೆ ಮತ್ತೆ ಅದನ್ನು ದಾರಕ್ಕೆ ವಾಪಸ್ ಸುತ್ತಬಹುದು ದಾರನ. ಅದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಸಿಂಪಲ್ಲಾಗಿ ಇರುತ್ತೆ, ಪೂರ್ತಿಯಾಗಿ ನೋಡಿ, ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ. ಈ ಟ್ರಿಕ್ಸ್ ಅಂತೂ ನಿಮಗೆ ತುಂಬ ಯೂಸ್ ಆಗುತ್ತೆ, ಟಿಪ್ಸು ಮತ್ತು ಈ ಟ್ರಿಕ್ಸು. ನಾರ್ಮಲ್ಲಾಗಿ ಒಂದು ಮೊಳೆ ಇಲ್ಲೊಂದು ತಂತಿ ಈ ರೀತಿ ವಸ್ತುಗಳಿಂದ ದಾರ ಸುತ್ತಾರೆ, ಏನಂದರೆ ಬಾಬಿನ ಹಾಳಾಗೋಗುತ್ತೆ ಆ ರೀತಿ ದಾರ ಸುತ್ತಿದ್ರೆ. ದಾರ ಸುತ್ತಕ್ಕಂತಲೇ ಒಂದು ವಸ್ತು ಇದೆ, ಅದು ಮೆಟ್ರಲ್ ಶಾಪಲ್ಲಿ ನೀವು ಕೇಳಿದರೆ ಸಿಗುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ನೀವು ಬೇಕಾದರೆ ಸ್ಕ್ರೀನ್ಶಾಟ್ನ ತೊಗೊಂಡು ಇಟ್ಕೊಂಡು ಅದನ್ನು ತಗೊಂಡೋಗಿ ಮೆಟ್ರಲ್ ಶಾಪಲ್ಲಿ ತೋರಿಸಿದರೆ ಅದು ನಿಮಗೆ ಕೊಡ್ತಾರೆ. ಅದರಿಂದ ನಾವು ದಾರನ ಸುತ್ತಿದರೆ ಕೇಸ್ ಬಾಬಿನ್ ಅನ್ನೋದು ಚೆನ್ನಾಗಿರುತ್ತೆ, ಕೇಸಲ್ಲಿ ಹಾಕಿದಾಗ ನಮಗೆ ಸ್ಟಿಚಿಂಗ್ ನೀಟಾಗಿ ಬರುತ್ತೆ. ನಾವು ಮೊಳೆಯಲ್ಲಿ ಇಲ್ಲ ತಂತಿಲೇ ದಾರನ ಸುತ್ತೋದ್ರಿಂದ ಹಾಳಾಗೋಗುತ್ತೆ ಬಾಬಿನ್ ಅನ್ನೋದು. ಓಕೆನಾ, ಈ ಟಿಪ್ಸು ಬಿಗಿನರ್ಸ್ಗೆ ಮತ್ತು ಕಲ್ತಿರೋರಿಗೂ ಯೂಸ್ ಆಗುತ್ತೆ. ಗೊತ್ತಿಲ್ಲ ಈ ಟಿಪ್ಸು ನಿಮಗೆ ಅಂದರೆ ನೋಡಿ, ವಿಡಿಯೋನ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ವ, ಇದು ನಮಗೆ ದಾರ ಸುತ್ತುವಂಥ ಒಂದು ವಸ್ತು, ಸರಿನಾ? ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ನೀವು ಮೆಟ್ರಲ್ ಶಾಪಲ್ಲಿ ಹೋಗಿ ಕೇಳಿ, ಇದನ್ನು ಈ ರೀತಿ ನಮಗೆ ದಾರ ಸುತ್ತುವಂಥ ಒಂದು ವಸ್ತು ಕೊಡ್ತೀರಿ ಅಂದರೆ ಅವ್ರು ನಿಮಗೆ ಮೆಟ್ರಲ್ ಶಾಪಲ್ಲಿ ಕೊಡ್ತಾರೆ. ಇದು ಜಸ್ಟ್ ನಿಮ್ಗೆ 15 ಇಲ್ಲ 20 ರೂಪಾಯಿ ಅಷ್ಟೇ. ಓಕೆನಾ, ಯಾವ ರೀತಿ ದಾರ ಸುತ್ತೋದು ಅನ್ನೋದು ತಿಳಿಸ್ಕೊಡ್ತೀನಿ. ಎರಡು ರೀತಿ ಯೂಸ್ ಆಗುತ್ತೆ. ಫಸ್ಟು ನಾವು ಬಾಬಿನ್ಗೆ ದಾರ ಸುತ್ತೋದು ಯಾವ ರೀತಿ ಅನ್ನೋದು ನೋಡೋಣ. ಇದರಿಂದ ಬಾಬಿನ್ಗೆ ಯಾವ ರೀತಿ ದಾರ ಸುತ್ತಬೇಕು ಅಂತ, ಈ ರೀತಿ ಕೈಯಲ್ಲಿ ಫಸ್ಟ್ ಒಂದು ಸ್ವಲ್ಪ ನಾವು ಬಾಬಿನ್ಗೆ ದಾರನ ಸುತ್ತಕೊಳ್ಬೇಕು. ಓಕೆನಾ, ಫಸ್ಟ್ ಈ ರೀತಿ ಸುತ್ತಕೊಂಡ ನಂತರ ನೆಕ್ಸ್ಟ್ ನೋಡಿ, ಈ ಮುಂದುಗಡೆ ಅದನ್ನು ಈ ರೀತಿ ಟೈಟಾಗೆ ಅದಕ್ಕೆ ಹಾಕ್ಕೊಂಡು, ಆ ಬಾಬಿನನ್ನು ಟೈಟಾಗಿ ಹಾಕ್ಕೊಂಡ ನಂತರ ಈ ರೀತಿ ವೀಲ್ ಇರುತ್ತಲ್ವ, ವೀಲ್ಗೆ ಈ ಕಡೆ ಸೈಡ್ ಇರುತ್ತೆ ನೋಡಿ, ಅದನ್ನು ಕರೆಕ್ಟಾಗಿ ವೀಲ್ಗೆ ಇಟ್ಟರೆ ಈ ರೀತಿ ದಾರ ಸುತ್ತುತ್ತೆ. ತುಂಬ ಸ್ಪೀಡಾಗಿ ನೀಟಾಗಿ ದಾರನ ಸುತ್ತಕೊಳ್ಬೋದು ಬಾಬಿನ್ಗೆ, ಸರಿನಾ? ನೆಕ್ಸ್ಟ್ ಈ ರೀತಿ ಮಳೆಯಿಂದ ಸುತ್ತಿದ್ರೆ ಏನಾಗುತ್ತೆ ಅಂದರೆ ಬಾಬಿನ್ನೇ ಇಡಬೇಕಾಗುತ್ತೆ ವೀಲ್ಗೆ. ನೋಡ್ತಾ ಇದ್ರಲ್ವ, ಈ ರೀತಿ ಬಾಬಿನ್ನ ವೀಲ್ಗೆ ಇಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬಾಬಿನ್ನು ಹಾಳಾಗೋಗುತ್ತೆ, ಬಾಬಿನ್ ಸವ್ದೋಗುತ್ತೆ, ಸ್ಟಿಚಿಂಗ್ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ಈ ರೀತಿ ವೀಲ್ಗೆ ಬಾಬಿನ್ ಇಡೋದ್ರಿಂದ ಬಾಬಿನ್ನು ಹಾಳಾಗೋಗುತ್ತೆ. ನಾನು ಫಸ್ಟ್ ತೋರಿಸಿದ್ನಲ್ವ, ಆ ರೀತಿ ದಾರ ಸುತ್ತೋದ್ರಿಂದ ಬಾಬಿನ್ನು ಚೆನ್ನಾಗಿರುತ್ತೆ, ದಾರ ಸುತ್ತೋದಕ್ಕೂ ನಮಗೆ ಈಸಿ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈ ರೀತಿ ಬಾಬಿನಲ್ಲಿ ಏನಾದರೂ ದಾರ ಉಳ್ಕೊಂಡ್ರೆ ಕಿತ್ತಾಕ್ತಾರೆ. ಈ ರೀತಿ ತುಂಬ ಜನ ಕಿತ್ತಾಕ್ತಾರೆ, ಎಷ್ಟೇ ಇದ್ರೂ ಈ ರೀತಿ ಕಿತ್ತಾಕ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ರೀತಿ ಕಿತ್ತಾಕೋದಕ್ಕಿಂತ ನಾರ್ಮಲಾಗಿ ಈ ರೀತಿ ಬಾಬಿನ ಹಾಕ್ಕೊಳ್ಳಿ. ಓಕೆನಾ, ದಾರನ ಈ ದಾರಕ್ಕೆ ಈ ರೀತಿ ಸುತ್ತಕೊಳ್ಳಿ ಫಸ್ಟ್ ಒಂದು ಸ್ವಲ್ಪ. ಈ ರೀತಿ ಸುತ್ತಕೊಂಡು ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ಅಲ್ಲಿ ನಿಮಗೆ ಕರೆಕ್ಟ್ ಅದಕ್ಕೆ ಸೆಟ್ ಆಗುತ್ತೆ ಅದು. ಓಕೆನಾ, ದಾರ ಸುತ್ತೋದಕ್ಕೆ ಅದು ಸೆಟ್ ಆಗುತ್ತೆ. ಈ ರೀತಿ ನಾವು ಈಸಿಯಾಗಿ ರಿವರ್ಸ್ ಬಾಬಿನಿಂದ ದಾರಕ್ಕೆ ಈಸಿಯಾಗಿ ಸುತ್ತಕೊಳ್ಬೋದು. ಇದು ಸ್ಪೀಡಾಗೆ ಸುತ್ತಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡ್ತಿದ್ರಲ್ವ, ಈ ರೀತಿ ಸ್ಪೀಡಾಗಿ ಸುತ್ತಕೊಳ್ಬೋದು. ಈ ರೀತಿ ನಿಮಗೆ ಈ ಟಿಪ್ಸ್ ಅನ್ನೋದು ಯೂಸ್ ಆಗುತ್ತೆ. ನೋಡಿದ್ರಲ್ವ, ಈ ಎರಡು ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸುಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.